2024 ಕ್ರೋಧಿನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಅದೃಷ್ಟ ಹೇಗಿದೆ? ಯಾವೆಲ್ಲ ಸಿಹಿ ಹಾಗೂ ಕಹಿ ವಿಚಾರಗಳು ಜೀವನವನ್ನು ಬದಲಿಸುತ್ತದೆ? ಮುಂದಿನ ಯುಗಾದಿ ತನಕ ಯಾವೆಲ್ಲ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಪರಿಹಾರ ಏನು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವರ್ಷ ನಿಮ್ಮ ರಾಶಿಗೆ ಆದಾಯ 8 ಇದ್ದರೆ ವ್ಯಯ 14, ರಾಜಪೂಜ್ಯ 4, ಅವಮಾನ 3 ಇರುತ್ತದೆ. ಮೇಷರಾಶಿಯವರಿಗೆ ಶನಿದೇವರು 11ನೆಯ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ರಾಹುಗ್ರಹವು ಮೀನರಾಶಿಯಲ್ಲಿ 12ನೆಯ ಮನೆಯಲ್ಲಿದ್ದರೆ ಕೇತುಗ್ರಹವು ಕನ್ಯಾರಾಶಿಯಲ್ಲಿ 6ನೆಯ ಮನೆಯಲ್ಲಿ ಸಂಚಾರ ಮಾಡುತ್ತದೆ. ಮೇಷರಾಶಿಯ ಕುಟುಂಬ ಜೀವನ ಹೇಗಿದೆ? ನಿಮ್ಮ ರಾಶಿಗೆ ಈ ಯುಗಾದಿ ನಂತರ ಗುರು ಹಾಗೂ ಶನಿ ಗ್ರಹದ ಸಂಯೋಜನೆಯಿಂದ ಸಾಕಷ್ಟು ಶುಭ ಫಲ ಕಾಣುವಿರಿ. ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ರೂಪುಗೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮದುವೆ ಆಗದ ಮೇಷರಾಶಿಯ ಪುರುಷ ಅಥವಾ ಸ್ತ್ರೀಯರಿಗೆ ಮದುವೆ ಭಾಗ್ಯ ಆದಷ್ಟು ಬೇಗ ಕೂಡಿ ಬರಲಿದೆ. ಮೇಷರಾಶಿಯ ಹೆಣ್ಣು ಮಕ್ಕಳಿಗೆ ಎಲ್ಲ ವಿಧವಾದಂತಹ ಶುಭ ಉಂಟಾಗುತ್ತದೆ. ನೀವು ಮಾಡುವ ಪ್ರಯತ್ನಗಳು ಫಲ ಕೊಡುತ್ತದೆ. ನಿಮ್ಮ ಕುಟುಂಬ ಹಾಗೂ ವೃತ್ತಿ ಜೀವನದಲ್ಲಿ ಅನೇಕ ಬದಲಾವಣೆ ಕಂಡು ಸಂತೋಷ ಪಡುವಿರಿ. ಹಣಕಾಸಿನ ಜೀವನ ಹೇಗಿರಲಿದೆ? ನಿಮ್ಮ ಕೆಲಸ ವ್ಯಾಪಾರ ವ್ಯವಹಾರಗಳಿಂದ ಆದಾಯ ಚೆನ್ನಾಗಿ ಬಂದರೂ ಕೂಡ ಕೈಯಲ್ಲಿ ಹಣ ಹೆಚ್ಚು ಸಮಯ ನಿಲ್ಲುವುದಿಲ್ಲ. ವರ್ಷದ ಮೊದಲ ಹಂತದಲ್ಲಿ ಹೆಚ್ಚು ಹಣ ಖರ್ಚು ಮಾಡುವಿರಿ. ಆ ನಂತರ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗಿ ಉತ್ತಮ ಆದಾಯ ಹಾಗೂ ಆರ್ಥಿಕ ಜೀವನ ಪ್ರಾಪ್ತಿಯಾಗುತ್ತದೆ. ಹಣಕಾಸು ಬಂದಂತೆ ನಿಮ್ಮ ಮೇಲಿನ ಗೌರವ ಹಾಗೂ ಪ್ರತಿಷ್ಠೆ ಕೂಡ ಹೆಚ್ಚುತ್ತದೆ. ಇದರ ಜೊತೆ ಯಾವುದಾದರೂ ಆಸ್ತಿ ಚಿನ್ನ ವ್ಯವಹಾರಗಳಿಗಾಗಿ ಹೆಚ್ಚು ಹಣ ಹೂಡಿಕೆ ಮಾಡಿ ಲಾಭ ಗಳಿಸುವ ಬಗ್ಗೆಯೂ ಚಿಂತೆ ಮಾಡಲಿದ್ದೀರಿ. ಇದು ಫಲವನ್ನು ಸಹ ನೀಡುತ್ತದೆ. ವೃತ್ತಿ ಅಥವಾ ಉದ್ಯೋಗ ವ್ಯಾಪಾರ ಜೀವನ ಹೇಗಿರಲಿದೆ? ಈ ವರ್ಷ ನಿಮಗೆ ಗುರುಬಲ ಬಹಳ ಚೆನ್ನಾಗಿದೆ. ಇದರಿಂದ ಹೊಸ ವ್ಯಾಪಾರ ವ್ಯವಹಾರ ಆರಂಭ ಮಾಡಿದರೆ ನೀವು ಅಂದುಕೊಂಡಂತೆ ಆಗುತ್ತದೆ. ನೀವು ಏನಾದರೂ ಉದ್ಯೋಗದಲ್ಲಿ ಈಗೇನಾದರೂ ಕಷ್ಟ ಅನುಭವಿಸುತ್ತಿದ್ದರೆ ಚಿಂತೆ ಬಿಡಿ, ಈ ವರ್ಷ ಬಹಳ ಚೆನ್ನಾಗಿದೆ. ಈಗ ಇರುವ ಉದ್ಯೋಗದಲ್ಲಿ ಪ್ರಗತಿ ಬಡ್ತಿ ಪ್ರಾಪ್ತಿಯಾಗುತ್ತದೆ. ಕೆಲಸಗಳು ಪರ್ಮನೆಂಟ್ ಆಗುತ್ತದೆ. ಕೇಳಿಕೊಂಡ ಜಾಗಕ್ಕೆ ವರ್ಗಾವಣೆ ಸಿಗುತ್ತದೆ. ಉದ್ಯೋಗದ ಮೇಲೆ ವಿದೇಶ ಪ್ರಯಾಣದ ಯೋಗ ಕೂಡ ಕೂಡಿ ಬರುತ್ತದೆ. ಅಧಿಕಾರಿಗಳು ಹಾಗೂ ನಿಮಗೆ ಸದಾ ಒಳಿತನ್ನು ಬಯಸುವ ಹಿರಿಯರ ಸಹಾಯದಿಂದ ಈ ವರ್ಷ ನಿಮ್ಮ ವೃತ್ತಿ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಲಾಭವನ್ನು ಗಳಿಸಲಿದ್ದೀರಿ. ಶತ್ರು ಬಾಧೆಗಳು ಹೇಗಿರಲಿದೆ? ಈ ವರ್ಷ ರಹಸ್ಯ ಶತ್ರುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಯಶಸ್ಸನ್ನು ಸಹಿಸದ ಜನ ನಿಮ್ಮ ಹಿಂದೆ ಪಿತೂರಿ ನಡೆಸುವ ಸಾಧ್ಯತೆ ಇದೆ. ಇದರ ಬಗ್ಗೆ ಎಚ್ಚರವಾಗಿರಬೇಕು. ನೀವು ಸುಮ್ಮನಿದ್ದರೂ ನಿಮ್ಮ ವಿರುದ್ಧ ಸಮಸ್ಯೆಗಳು ಅಥವಾ ಆರೋಪಗಳನ್ನು ನಿಮ್ಮ ಮೇಲೆ ಶತ್ರುಗಳು ಹಾಕಬಹುದು. ಜಾಗ್ರತೆ. ಶತ್ರುಗಳ ವಿರುದ್ಧ ಗೆಲ್ಲಲು ಈ ವರ್ಷ ನಿಮಗೆ ಕೇತುಗ್ರಹವು ಸಹಕರಿಸುತ್ತದೆ. ವಿದ್ಯೆಯ ಬಗ್ಗೆ ನೋಡುವುದಾದರೆ ಮೇ ತಿಂಗಳಿನ ನಂತರ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಹಾಗೂ ವಿದ್ಯೆಯಲ್ಲಿನ ಕಷ್ಟ ನಷ್ಟಗಳು ದೂರವಾಗಿ ಪ್ರಗತಿ ಕಾಣಬಹುದು. ಸ್ವಲ್ಪ ಮಾನಸಿಕ ಸಮಸ್ಯೆಗಳು ಚಂಚಲತೆ ಇದ್ದರೂ ಕೂಡ ಮಧ್ಯಭಾಗದಲ್ಲಿ ಯಶಸ್ಸು ವಿದ್ಯೆಯಲ್ಲಿ ಪ್ರಾಪ್ತಿಯಾಗುತ್ತದೆ. ಈ ವರ್ಷ ನಿಮ್ಮ ಆರೋಗ್ಯ ನೋಡುವುದಾದರೆ ದೈಹಿಕ ಆರೋಗ್ಯದ ಜೊತೆ ಜೊತೆಗೆ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಬೇಕು. ಇಲ್ಲವಾದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಇದು ಮುಳ್ಳಾಗಿ ಅನೇಕ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಯಶಸ್ಸಿನ ಜೀವನ ಜೊತೆ ಮಾನಸಿಕ ನೆಮ್ಮದಿ ಸಹ ಹಾಳಾಗಬಹುದು. ಜಾಗ್ರತೆ ವಹಿಸಿ. ಈ ವರ್ಷ ಮೇಷರಾಶಿಯವರಿಗೆ ಶೇಕಡ 90% ಅದೃಷ್ಟ ಅಥವಾ ಲಾಭಗಳೇ ತುಂಬಿರುತ್ತದೆ ಎಂದು ಹೇಳಬಹುದು. ಈ ವರ್ಷ ನಿಮ್ಮ ಮನಸ್ಸಿಗೆ ಇಷ್ಟವಾಗುವ ಕೆಲಸಗಳನ್ನು ಮಾಡಲಿದ್ದೀರಿ. ಆಸ್ತಿ ಭೂಮಿ ಜಮೀನು ಖರೀದಿ ಮಾಡುವ ಕಾಲ ಬಹಳ ವಿಶೇಷವಾಗಿ ಕೂಡಿ ಬರುತ್ತದೆ. ಕೋರ್ಟ್ ಕೇಸ್ಗಳಿಗೆ ಇಷ್ಟು ದಿನ ನೀವು ಪಡುತ್ತಿದ್ದ ಕಷ್ಟಗಳು ಕ್ರಮೇಣ ದೂರವಾಗಿ ಸಂತಸದ ದಿನಗಳನ್ನು ನೋಡಲಿದ್ದೀರಿ. ಈ ವರ್ಷ ನೀವು ಪಾಲಿಸಬೇಕಾದ ಪರಿಹಾರಗಳು. ಶಾರೀರಿಕ ಹಾಗೂ ಮಾನಸಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಹು ಮಂತ್ರಗಳನ್ನು ಜಪ ಮಾಡುವುದು ಉತ್ತಮ. ಪ್ರತಿ ಮಂಗಳವಾರ ದುರ್ಗಾದೇವಿ ಹಾಗೂ ಆಂಜನೇಯ ಸೇವೆ ಮಾಡಬೇಕು. ನೀವು ಇಷ್ಟಪಡುವ ದೇವರ ದೇವಸ್ಥಾನಗಳಿಗೆ ನಿಮ್ಮ ಕೈನಿಂದ ಎಣ್ಣೆಯನ್ನು ನೀಡುತ್ತಾ ಬಂದರೆ ನಿಮಗಿರುವ ಜಾತಕ ದೋಷಗಳು ಕ್ರಮೇಣ ಕಡಿಮೆಯಾಗಿ ಅದೃಷ್ಟ ಕೂಡಿ ಬರುತ್ತದೆ. ಗೋಮಾತೆಗೆ ಮರೆಯದೆ ವಾರಕ್ಕೆ ಒಮ್ಮೆಯಾದರೂ ಹಸಿ ಹುಲ್ಲು ನೆನೆಸಿದ ಕಡಲೆಕಾಳನ್ನು ತಿನ್ನಿಸಿ ಬನ್ನಿ. ಹಿರಿಯರಿಗೆ ಅಥವಾ ನೀವು ಇಷ್ಟಪಡುವ ಗುರುಗಳ ಕಾಲಿಗೆ ಬಿದ್ದು ಆಗಾಗ ಆಶೀರ್ವಾದ ಪಡೆಯುತ್ತೀರಿ. ಈ ವರ್ಷ ಸರ್ವ ಯಶಸ್ಸಿಗೆ ಕಲಿಯುಗ ವರದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ಮರಣೆ ಮಾಡುವುದನ್ನು ಮರೆಯಬೇಡಿ. ಶನಿವಾರ ಅಥವಾ ಏಕಾದಶಿ ದಿನಗಳಂದು ಸ್ವಾಮಿಗೆ ತುಳಸಿ ಹಾರವನ್ನು ನೀಡುತ್ತಾ ಬಂದರೆ ಕಷ್ಟಗಳ ಪ್ರಮಾಣ ಕಡಿಮೆಯಾಗುತ್ತದೆ.
ಒಟ್ಟಾರೆಯಾಗಿ ಈ ವರ್ಷ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ. ಸರ್ಕಾರದ ಕೆಲಸಗಳಲ್ಲಿ ಯಶಸ್ಸು, ಶತ್ರುಗಳು ಕೂಡ ಮಿತ್ರರಾಗುತ್ತಾರೆ. ಆದಾಯ ಹೆಚ್ಚುತ್ತದೆ, ವಿದ್ಯಾರ್ಥಿಗಳಿಗೆ ಪ್ರಗತಿ, ರಾಜಕೀಯ ಜಯ ಉಂಟಾಗುತ್ತದೆ. ಇಂತಹ ನೀವು ತಿಳಿಯದ ಜ್ಯೋತಿಷ್ಯ, ದೇವರ ಪೂಜಾ ವಿಧಾನ ಹಾಗೂ ವಿಶೇಷ ಮಾಹಿತಿ ಪಡೆಯಲು ತಪ್ಪದೇ ಚಂದನಲೋಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.